ಅವಿನ್ ಟಿವಿಗೆ ಸ್ವಾಗತ. ವಿಷಯ ನಿಮ್ಮದು, ಪ್ರಸಾರ ನಮ್ಮದು. ನಾನು ಸಿದ್ದೀಕ್ ಚಕಮಕ್ಕಿ. ಹಲೋ, ನಮಸ್ಕಾರ. ಅವಳ್ಳಿ ಗಿರೀಶ್ ಅವರ? ಹೌದು, ನಮಸ್ತೆ. ನಾನು ಅವಿನ್ ಟಿವಿ ಸ್ಥಾನಿಕ ಸಂಪಾದಕ ಮಗಲ್ ಮಕ್ಕಿ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮಸ್ತೆ. ಸರ್, ಈಗ ಒಂದು ವಿಡಿಯೋ ಹಾಕಿದಿರಿ, ಅಕ್ಕಿನ ಸಾಗಿಸ್ತಾ ಇರೋದು, ಕದ್ದು ಸಾಗಿಸ್ತಾ ಇರೋಂಥದ್ದು. ಅವಳ್ಳಿ ಗಿರೀಶ್ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಸರ್? ಸರ್, ನಾನು ಅವಳ್ಳಿ ಗಿರೀಶ್ ಅಂತೇಳಿ ಸಾರ್ವಜನಿಕ ಸೇವೆ ಒಳಗಿರುವಂತನು, ಮತ್ತೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ದನು. ಓಕೆ ಸರ್, ಅದು ಏನ್ ಡೀಟೇಲ್ ಸರ್, ಯಾವ ಸೊಸೈಟಿ ಅದು, ಎಲ್ಲಿಗೆ ತಗೋಗ್ತಾ ಇದ್ರು ಸರ್? ಅದು ಯಾವ ಸೊಸೈಟಿ ಅಂತೇಳಿ ಗೊತ್ತಾಗ್ಲಿಲ್ಲ. ಆದ್ರೆ ಸೊಸೈಟಿ ಕಣತಿ ಅಥವಾ ಕಣತಿಯಿಂದ ಮುಂದಿರುವಂತ ಸಂಗಮೇಶ್ವರಪೇಟೆ ಸೊಸೈಟಿಗಳಿಗೆ ಹೋಗ್ತಿರೋ ಅಕ್ಕಿ ಅಂತ ಕಾಣಿಸ್ತದೆ. ಅದು ನಾನು ತೀರ್ಥಳ್ಳಿ ಹೋಗಕ್ಕೆ ಅಂತೇಳಿ ಹೋಗ್ತಾ ಇದ್ದೆ. ಅವಾಗ ನೋಡಿದೆ, ಇದೇನು ಅಕ್ಕಿ ಏನೋ ಕೆಲಸ ಆಗ್ತಾ ಇದೆಯಲ್ಲ ವ್ಯಾನೊಳಗೆ ಅಂತೇಳಿ ನೋಡಿದಾಗ, ಅದು ಗೋಣಿ ಚೀಲದ ಬ್ಯಾಗಲ್ಲಿ ಅಕ್ಕಿ ಬರುತ್ತೆ ಸೊಸೈಟಿಗಳಿಗೆ. ಅದರಿಂದ ಅಲ್ಲೇ ಸ್ಕೇಲ್ ಇಟ್ಕೊಂಡು ಬೇರೆದೊಂದು ಪ್ಲಾಸ್ಟಿಕ್ ಬ್ಯಾಗ್ಗಳಿಗೆ ತುಂಬ್ತಾ ಇದ್ರು. ಹಂಗಾಗಿ ನಾನು ವೆಹಿಕಲ್ನ ಮುಂದೋದನ್ನು ಸ್ಲೋ ಮಾಡಿ ಮತ್ತೆ ಅವ್ರ ಹಿಂದ್ಗಡೆ ಹೋಗಿ ವಿಡಿಯೋ ಮಾಡಿದೆ. ನೀವು ವಿಚಾರ ಮಾಡಿದ್ರೆ ಅವ್ರನ್ನ? ಇಲ್ಲ, ಅವ್ರು ವಿಚಾರ ಮಾಡಕ್ ನೋಡಿದೆ. ಅದರಲ್ಲಿ ದೊಡ್ಡ ಜನ ಇದ್ರು, ಮತ್ತೆ ರೋಡ್ ಸೈಡ್ ಒಂದು ಗಲಾಟೆ ಆಗ್ಬೋದು ಅನ್ನೋ ಸಂದರ್ಭಕ್ಕೆ ನಾನು ಮುಂದೆ ಬಂದೆ. ಯಾಕೆಂದ್ರೆ ಅದರಲ್ಲಿ ಮುಂದ್ಗಡೆ ಮೂರು ಜನ ಹಮಾಲಿಗಳಿದ್ರು, ಹಿಂದ್ಗಡೆ ಮೂರು ಜನ ಹಮಾಲಿಗಳಿದ್ದಾರೆ, ಮುಂದ್ಗಡೆ ಮತ್ತೆ ಮೂರು ಜನ ಇದ್ದಾರೆ. ಅದೊಂದು ಕಾಡು ರಸ್ತೆ ಆಗಿದ್ರಿಂದ ಮತ್ತೆ ಅನಾನುಕೂಲ ಆಗ್ಬೋದು, ದೈಹಿಕವಾಗಿ ಹಲ್ಲೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾಡಿದ್ದೆ. ಅದಕ್ಕೆ ವಿಡಿಯೋ ಮಾಡಿದೆ. ಈಗ ಸರ್, ಅವರು ಅಕ್ಕಿನ ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ತೂಕ ಮಾಡ್ತಾ ಇದಾರಲ್ವಾ? ತುಂಬಿ ತೂಕ ಮಾಡ್ತಾ ಇದಾರೆ. ಅಂದ್ರೆ ರನ್ನಿಂಗ್ ಅಲ್ಲೇ ಇದೆ ಗಾಡಿ? ಗಾಡಿ ಗಾನು ಹೋಗ್ತಾ ಇದೆ. ನಿಲ್ಸಿದ್ರೆ ಯಾರಿಗಾರು ಡೌಟ್ ಬರುತ್ತೆ. ಹಂಗಾಗಿ ರನ್ನಿಂಗ್ ನಿಧಾನಕ್ಕೆ ರನ್ನಿಂಗ್ ಮಾಡ್ಕೊಳ್ತಾ ಇದಾರೆ. ನಿಮ್ಮ ಅಂದಾಜಲ್ಲಿ ಏನಾದ್ರು 50 kg ಬ್ಯಾಗ್ ನ ಏನಾದ್ರು 40 kg ಮಾಡಿ ಕೊಡಂತದ ಅಥವಾ ಅದಕ್ಕೆ ಬೇರೆ ಏನಾದ್ರು ಮಿಕ್ಸ್ ಮಾಡಂತದ? ಇಲ್ಲ, ಏನ್ ಮಾಡ್ತೀರೋ ಗೊತ್ತಿಲ್ಲ. ಆದ್ರೂ ಈ ಅಕ್ಕಿ ಏನ್ ಮಾಡ್ತಾರೆ, ಸೊಸೈಟಿಗಳಿಗೆ ತೂಕ ಮಾಡಲ್ಲ, ಒಟ್ಟು ಇಟ್ಕೊಂಡ್ಬಿಡ್ತಾರೆ. ಒಂದೊಂದು ಕೆಜಿ ನೀವು 2 kg 3 kg ಅಕ್ಕಿ ತೆಗೆದ್ರೆ ಅವರಿಗೆ 200-250 ಬ್ಯಾಗ್ ಚೀಲ ಇರುತ್ತೆ. 1 kg ತೆಗೆದ್ರೆ 200 kg ಬಂತು, 2 kg ತೆಗೆದ್ರೆ 400 kg ಅಕ್ಕಿ ಬಂತು. 1 kg ಅವರು 15-16 ರೂಪಾಯಿಗೆ ಅಂಗಡಿಗಳಿಗೆ ಕೊಡ್ತಾರೆ. ಇವರೇ ವ್ಯಾನ್ನವರೇ? ವ್ಯಾನ್ನವರೇ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬರೋದು ಸಿಗಲಿ ಅಂತೇಳಿ ಅಕ್ಕಿನ ಈಗಾಗಲೇ 5 kg 10 kg ಮಾಡ್ತೀವಿ ಅಂತ ಹೇಳ್ತಾರೆ. ಬಡವರು ಸಿಗಬೇಕಾದಂತ ಅಕ್ಕಿನ ಹಿಂಗೆ ನಡು ಮಧ್ಯ ಬೇರೆ ಯಾರೋ ಸೊಳ್ಳೆ ಹೊಡಿತಿರೋದು ನೋಡಿ. ನಿಜವಾಗ್ಲೂ ದುರದೃಷ್ಟಕರ ಅನಿಸ್ತು. ಅಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಇಷ್ಟು ರಾಜಾರೋಷವ ಹಿಂಗ್ ಮಾಡ್ತೀರಲ್ಲ ಅಂತೇಳಿ. ಅಲ್ಲ, ಒಳ್ಳೆ ವಿಚಾರ ಗಿರೀಶ್ ಅವರೇ. ಇದು ಸರ್ಕಾರದ ಜವಾಬ್ದಾರಿ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿನೂ ಇರುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ. ಸಾರ್ವಜನಿಕರು ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತೀರಿ, ಸರ್ಕಾರನು ಕೂಡ ಒಂದು ಆಕ್ಷನ್ ತಗೊಂಡಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಏನಾಗುತ್ತೆ ಅಂದ್ರೆ ಎಲ್ಲದನ್ನೂ ಸರ್ಕಾರವೇ ಮಾನಿಟರಿಂಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲಿಂದ ಕಳಿಸ್ತಾರೆ, ಇಲ್ಲಿ ತಲುಪುತ್ತೆ ಅಂತ ಅವ್ರಿಗೊಂದಿರುತ್ತೆ. ನಡುಮಧ್ಯ ಇಂಥ ಕೆಲಸಗಳನ್ನ ಮಾಡಿದಾಗ ಜನರು ಸಾರ್ವಜನಿಕರು ಅದನ್ನ ತಿಳಿಸಿ ಸರ್ಕಾರದ ಗಮನಕ್ಕೆ ತಂದ್ರೆ ತಕ್ಷಣ ಕ್ರಮ ತಗೊಳ್ತಾರೆ. ಈಗಿನ ಸರ್ಕಾರ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರ ನಡವಳಿಕೆ ಬಹಳಷ್ಟು ಸ್ಟ್ರಿಕ್ಟ್ ಇದೆ. ಮತ್ತೆ ನಮ್ಮ ಈಗಿನ ಮೂಡಿಗೆರೆ MLA ಅವರು ಒಂದಿಷ್ಟು ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಪಾಲಿಟಿಕ್ಸ್ ನೈನಾಮೋಟ ಅಂದ್ರೆ. ಇದ್ರ ಬಗ್ಗೆ ಕ್ರಮ ತಗೊಳ್ತಾರೇನು ನಮ್ಗಂತೂ ನಿರೀಕ್ಷೆ ಇದೆ. ಓಕೆ ಸರ್, ಒಳ್ಳೆ ಸುದ್ದಿ ಮಾಡಿದಿರಿ. ಇದು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಅಥವಾ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ನಮಸ್ಕಾರ ಗಿರೀಶ್ ಅವರು. ಹಲೋ, ನಮಸ್ಕಾರ. ಅವಳ್ಳಿ ಗಿರೀಶ್ ಅವರ? ಹೌದು, ನಮಸ್ತೆ. ನಾನು ಅವಿನ್ ಟಿವಿ ಸ್ಥಾನಿಕ ಸಂಪಾದಕ ಮಗಲ್ ಮಕ್ಕಿ ಗಣೇಶ್ ಮಾತಾಡ್ತಾ ಇದ್ದೀನಿ. ಸರ್, ಈಗ ಒಂದು ವಿಡಿಯೋ ಹಾಕಿದಿರಿ, ಅಕ್ಕಿನ ಸಾಗಿಸ್ತಾ ಇರೋದು, ಕಬ್ಬು ಸಾಗಿಸ್ತಾ ಇರೋಂಥದ್ದು. ಅವಳ್ಳಿ ಗಿರೀಶ್ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಸರ್? ಸರ್, ನಾನು ಅವಳ್ಳಿ ಗಿರೀಶ್ ಅಂತೇಳಿ ಸಾರ್ವಜನಿಕ ಸೇವೆ ಒಳಗಿರುವಂತನು, ಮತ್ತೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಾನು. ಓಕೆ ಸರ್, ಅದು ಏನ್ ಡೀಟೇಲ್ ಸರ್, ಯಾವ ಸೊಸೈಟಿ ಅದು, ಎಲ್ಲಿ ತಗೋಗ್ತಾ ಇದ್ರು ಸರ್? ಅದು ಯಾವ ಸೊಸೈಟಿ ಅಂತೇಳಿ ಗೊತ್ತಾಗ್ಲಿಲ್ಲ. ಆದ್ರೆ ಸೊಸೈಟಿ ಕಣತಿ ಅಥವಾ ಕಣತಿಯಿಂದ ಮುಂದಿರುವಂತ ಸಂಗಮೇಶ್ವರಪೇಟೆ ಸೊಸೈಟಿಗಳಿಗೆ ಹೋಗ್ತಿರೋ ಅಂತ ಕಾಣಿಸ್ತದೆ. ಅದು ನಾನು ತೀರ್ಥಳ್ಳಿ ಹೋಗಕ್ಕೆ ಅಂತೇಳಿ ಹೋಗ್ತಾ ಇದ್ದೆ. ಅವಾಗ ನೋಡಿದೆ, ಇದೇನು ಅಕ್ಕಿ ಏನೋ ಕೆಲಸ ಆಗ್ತಾ ಇದೆಯಲ್ಲ ವ್ಯಾನೊಳಗೆ ಅಂತೇಳಿ ನೋಡಿದಾಗ, ಅದು ಗೋಣಿ ಚೀಲದ ಬ್ಯಾಗಲ್ಲಿ ಅಕ್ಕಿ ಬರುತ್ತೆ ಸೊಸೈಟಿಗಳಿಗೆ. ಅದರಿಂದ ಅಲ್ಲೇ ಸ್ಕೇಲ್ ಇಟ್ಕೊಂಡು ಬೇರೆದೊಂದು ಪ್ಲಾಸ್ಟಿಕ್ ಬ್ಯಾಗ್ಗಳಿಗೆ ತುಂಬ್ತಾ ಇದ್ರು. ಹಂಗಾಗಿ ನಾನು ವೆಹಿಕಲ್ನ ಮುಂದೋದನ್ನು ಸ್ಲೋ ಮಾಡಿ ಮತ್ತೆ ಅವ್ರ ಹಿಂದ್ಗಡೆ ಹೋಗಿ ವಿಡಿಯೋ ಮಾಡಿದೆ. ನೀವು ವಿಚಾರ ಮಾಡಿದ್ರೆ ಅವ್ರನ್ನ? ಇಲ್ಲ, ಅವ್ರು ವಿಚಾರ ಮಾಡಕ್ ನೋಡಿದೆ. ಅದರಲ್ಲಿ ದೊಡ್ಡ ಜನ ಇದ್ರು, ಮತ್ತೆ ರೋಡ್ ಸೈಡ್ ಒಂದು ಗಲಾಟೆ ಆಗ್ಬೋದು ಅನ್ನೋ ಸಂದರ್ಭಕ್ಕೆ ನಾನು ಮುಂದೆ ಬಂದೆ. ಯಾಕಂದ್ರೆ ಅದರಲ್ಲಿ ಮುಂದ್ಗಡೆ ಮೂರು ಜನ ಹಮಾಲಿಗಳಿದ್ರು, ಮುಂದ್ಗಡೆ ಮೂರು ಜನ ಹಮಾಲಿಗಳಿದ್ದಾರೆ, ಮುಂದ್ಗಡೆ ಮತ್ತೆ ಮೂರು ಜನ ಇದ್ದಾರೆ. ಅದೊಂದು ಕಾಡು ರಸ್ತೆ ಆಗಿದ್ರಿಂದ
ಮತ್ತೆ ಅನಾನುಕೂಲ ಆಗ್ಬೋದು, ದೈಹಿಕವಾಗಿ ಹಲ್ಲೆ ಆಗ್ಬೋದು ಅನ್ನೋ ಕಾರಣಕ್ಕೆ ಇದ್ ಮಾಡ್ಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ. ಈಗ ಸರ್ ಅವರು ಅಕ್ಕಿನ ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ತೂಕ ಮಾಡ್ತಾ ಇದಾರೆ ಅಲ್ವಾ? ತುಂಬಿ ತೂಕ ಮಾಡ್ತಾ ಇದಾರೆ. ಅಂದ್ರೆ ರನ್ನಿಂಗ್ ಅಲ್ಲೇ ಇದೆಯಾ ಗಾಡಿ? ಗಾಡಿ ನಿಧಾನಕ್ಕೆ ಹೋಗ್ತಾ ಇದೆ. ನಿಲ್ಸಿದ್ರೆ ಯಾರಿಗಾರು ಡೌಟ್ ಬರುತ್ತೆ, ಹಂಗಾಗಿ ರನ್ನಿಂಗ್ ನಿಧಾನಕ್ಕೆ ರನ್ನಿಂಗ್ ಮಾಡ್ಕೊಳ್ತಾ ಇದಾರೆ. ನಿಮ್ಮ ಅಂದಾಜಲ್ಲಿ ಏನಾದ್ರು 50 ಕೆಜಿ ಬ್ಯಾಗ್ ನ ಏನಾದ್ರು 40 ಕೆಜಿ ಮಾಡಿ ಕೊಡಂತದ ಅಥವಾ ಅದಕ್ಕೆ ಬೇರೆ ಏನಾದ್ರು ಮಿಕ್ಸ್ ಮಾಡಂತದ? ಇಲ್ಲ, ಏನ್ ಮಾಡ್ತೀರೋ ಗೊತ್ತಿಲ್ಲ. ಆದ್ರೂ ಈ ಅಕ್ಕಿ ಏನ್ ಮಾಡ್ತಾರೆ, ಸೊಸೈಟಿಗಳಿಗೆ ತೂಕ ಮಾಡಲ್ಲ, ಅಕ್ಕಿ ಇಳ್ಕೊಂಡ್ ಬಿಡ್ತಾರೆ. ಒಂದೊಂದ್ ಕೆಜಿ ನೀವು 2 ಕೆಜಿ 3 ಕೆಜಿ ಅಕ್ಕಿ ತೆಗೆದ್ರೆ ಅವರಿಗೆ 200-250 ಬ್ಯಾಗ್ ಚೀಲ ಇರುತ್ತೆ. 1 ಕೆಜಿ ತೆಗೆದ್ರೆ 200 ಕೆಜಿ ಬಂತು, 2 ಕೆಜಿ ತೆಗೆದ್ರೆ 400 ಕೆಜಿ ಅಕ್ಕಿ ಬಂತು. 1 ಕೆಜಿಗೆ ಅವರು 15-16 ರೂಪಾಯಿಗೆ ಅಂಗಡಿಗಳಿಗೆ ಕೊಡ್ತಾರೆ. ಇವರೇ ವ್ಯಾನ್ನವರೇ? ವ್ಯಾನ್ನವರೇ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬಡವರಿಗೆ ಸಿಗ್ಲಿ ಅಂತೇಳಿ ಅಕ್ಕಿನ 5-10 ಕೆಜಿಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಡವರಿಗೆ ಸಿಗ್ಬೇಕಾದಂತ ಅಕ್ಕಿನ ಹಿಂಗೆ ನಡುವಂತ ಬೇರೆ ಯಾರೋ ಕೊಳ್ಳೆ ಹೊಡಿತೀರೋದು ನೋಡಿದ್ರೆ ನಿಜವಾಗ್ಲೂ ದುರದೃಷ್ಟಕರ ಅನ್ನತ್ತೆ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಇಷ್ಟು ರಾಜಾರೋಷವ ಹಿಂಗ್ ಮಾಡ್ತೀರಲ್ಲ ಅಂತೇಳಿ. ಅಲ್ಲ, ಒಳ್ಳೆ ವಿಚಾರ ಗಿರೀಶ್ ಅವರೇ. ಇದು ಸರ್ಕಾರದ ಜವಾಬ್ದಾರಿ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿನೂ ಇರುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ. ಸಾರ್ವಜನಿಕರು ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ರೆ ಸರ್ಕಾರನು ಕೂಡ ಒಂದು ಆಕ್ಷನ್ ತಗೊಳಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಖಂಡಿತ ಖಂಡಿತ. ಏನಾಗುತ್ತೆ ಅಂದ್ರೆ ಎಲ್ಲರೂ ಸರ್ಕಾರವೇ ಮಾನಿಟರಿಂಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ತಲುಪುತ್ತೆ ಅಂತ ಅವ್ರಿಗೊಂದು ಇರುತ್ತೆ. ನಡುಮಧ್ಯ ಇಂಥ ಕೆಲಸಗಳನ್ನ ಮಾಡಿದಾಗ ಜನರು ಸಾರ್ವಜನಿಕರು ಅದನ್ನ ತಿಳಿಸಿ ಸರ್ಕಾರದ ಗಮನಕ್ಕೆ ತಂದ್ರೆ ತಕ್ಷಣ ಕ್ರಮ ತಗೊಳ್ತಾರೆ. ಈಗಿನ ಸರ್ಕಾರ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ, ಯಾಕಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ನಡವಳಿಕೆ ಬಹಳಷ್ಟು ಸ್ಟ್ರಿಕ್ಟ್ ಇದೆ. ಮತ್ತೆ ನಮ್ಮ ಈಗಿನ ಮೂಡಿಗೆರೆ MLA ಅವರು ಒಂದಿಷ್ಟು ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಪಾಲಿಟಿಕ್ಸ್ ಅಂದ್ರೆ ನಯನಾ ಮೋಟ್ ಅಂದ್ರು, ಇದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಅನ್ನೋ ಅಂತೂ ನಮ್ಗಂತೂ ನಿರೀಕ್ಷೆ ಇದೆ. ಓಕೆ ಸರ್, ಒಳ್ಳೆ ಸುದ್ದಿ ಮಾಡಿದಿರಿ. ಇದು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಅಥವಾ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ನಮಸ್ಕಾರ ಗಿರೀಶ್ ಅವರು. Jobs are available. Come to work. Place Bengaluru. Wanted to for caretaker job in Bangalore. Food and accommodations are free. Contact WhatsApp number 973-156-8780. ಕೆಲಸ ಖಾಲಿ ಇದೆ, ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು ಹುಡುಗಿಯರು ಬೇಕಾಗಿದ್ದಾರೆ. ಊಟ ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ 731-568-780.